ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಹಳ್ಳಿ ಮೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ನಲ್ಲಿ ಮಾಡಿ ಮುಗಿಸದ ಇರತಕ್ಕಂಥ ಕೆಲಸದ ಬಗ್ಗೆ ಹೇಗೆ ಹೇಳೋದು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಈ ಚಾನಲನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾವು ಕೆಲವೊಂದು ಸಾರಿ ನಾವೇನಂತಂದ್ರೆ ಮುಂದೆ ಅಥವಾ ನಾಳೆಯೋ ಅಥವಾ ಈಗ ಒಂದು ತಾಸು ಬಿಟ್ಟು ಅಥವಾ ನಾಡಿದ್ದು ಅಥವಾ ಮುಂದಿನ ತಿಂಗಳು ಅಥವಾ ಯಾವುದೇ ಮುಂದಿನ ವರ್ಷನೋ ಯಾವುದೇ ಒಂದು ಕೆಲಸವನ್ನ ನಾನು ಅಥವಾ ನನ್ನಿಂದ ಮಾಡಿ ಮುಗಿಸಲ್ಪಟ್ಟಿರುತ್ತದೆ, ಅಂದ್ರೆ ಆ ಕೆಲಸವನ್ನ ನಾವು ಮಾಡಿ ಮುಗಿಸಿರ್ತೇವೆ ಅಂತ ಹೇಳ್ತಾ ಇರ್ತೇವೆ. ಅಂತ ವಾಕ್ಯಗಳನ್ನ ಹೇಳಿಕ್ ಹೇಳೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಇಲ್ಲಿ ನೋಡಿ, ಸಬ್ಜೆಕ್ಟ್ ಅಂತಂದ್ರೆ ಐ, ವಿ, ಯು, ದೇ, ಹಿ, ಶಿ, ಇಟ್ ಅಂತ ಬರುತ್ತೆ. ವಿಲ್ ಪ್ಲಸ್ ಹ್ಯಾವ್, ಸಿಂಪಲ್ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಸಿಂಪಲ್ ಫ್ಯೂಚರ್ ಅಲ್ಲಿ ವಿಲ್ ಬರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ವಿಲ್ ಹ್ಯಾವ್ ಅನ್ನೋದನ್ನ ನಾವು ಬಳಸಿ ಮೇನ್ ವರ್ಬ್ ಅನ್ನ ವಿ ತ್ರೀ ಫಾರ್ಮ್ ಅಲ್ಲಿ ಬಳಸ್ತೀವಿ. ಆಬ್ಜೆಕ್ಟ್ ಅಂದ್ರೆ ವಸ್ತು, ಸಬ್ಜೆಕ್ಟ್ ವಿಲ್ ಹ್ಯಾವ್ ಪ್ಲಸ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್. ಈ ಒಂದು ಸ್ಟ್ರಕ್ಚರ್ ಇಂದ ಏನಂತಂದ್ರೆ ನಾವು ಮುಂದೆ ಮಾಡಿ ಮುಗಿಸಿರತಕ್ಕಂತ ಕೆಲಸದ ಬಗ್ಗೆ ನಾವೇನ್ ಮಾಡ್ತೇವೆ ಹೇಳ್ತೇವೆ, ಹೌದಲ್ಲ? ಅವುಗಳನ್ನ ವಿ ತ್ರೀ ಅನ್ನ ಬಳಸಿ ನಾವೇನ್ ಮಾಡ್ತೇವೆ ಮಾತಾಡ್ತೇವೆ. ಹಾಗಾದ್ರೆ ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಕೂಡ ಈಗ ನೋಡೋಣ. ಐ ವಿಲ್ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಬಿಫೋರ್ ಫಾದರ್ ಕಮ್ಸ್. ನೋಡಿ, ಇಲ್ಲಿ ಎರಡು ವಾಕ್ಯಗಳಿದ್ದಾವೆ. ಮೊದಲೇ ಸ್ಟ್ರಕ್ಚರ್ ಅನ್ನು ನೋಡ್ಕೊಳ್ಳಿ, ಸಬ್ಜೆಕ್ಟ್ ಇದೆ, ವಿಲ್ ಪ್ಲಸ್ ಹ್ಯಾವ್ ಇದೆ, ಜೊತೆಗೆ ಫಿನಿಶ್ 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 ವಿ ತ್ರೀ ಫಾರ್ಮ್ ಅನ್ನು ಬಳಸಿ. ಐ ವಿಲ್ ಹ್ಯಾವ್ ಫಿನಿಶ್ ಮೈ ಹೋಮ್ವರ್ಕ್, ನಾನು ಹೋಮ್ವರ್ಕ್ ಅನ್ನ ಮಾಡಿ ಮುಗಿಸಿರುತ್ತೇನೆ. ಯಾವಾಗ? ಬಿಫೋರ್ ಫಾದರ್ ಕಮ್ಸ್, ತಂದೆಯವರು ಬರುವುದಕ್ಕಿಂತ ಮುಂಚೆ. ಅಂದ್ರೆ ಮಾಡಿ ಮುಗಿಸಿರುತ್ತೇನೆ ಅನ್ನೋದೇನು, ನಾನಿನ್ನು ಆ ಕೆಲಸವನ್ನ ಹೇಳ್ತಾ ಇದ್ದೀನಿ, ನಾನು ಅವ್ರು ಬರೋಕಿನ ಮುಂಚೆಗೆ ಮಾಡಿ ಮುಗಿಸಿರುತ್ತೇನೆ. ಇನ್ನು ಕೆಲಸ ಮುಗ್ದಿಲ್ಲ, ಆ ಕೆಲಸದ ಬಗ್ಗೆ ಮುಂದೆ ಅದನ್ನ ಹೇಳ್ತೀನಿ. ಅವ್ರು ಬರೋದಕ್ಕಿನ ಮುಂಚೆಗೆ ನಾನು ಮಾಡಿ ಮುಗಿಸಿರುತ್ತೇನೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಜಸ್ಟ್ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀವಿ, ಆ ಕೆಲಸ ಮುಗಿದಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಶಿ ವಿಲ್ ಹ್ಯಾವ್ ಕುಕ್ ಬಿಫೋರ್ ಶಿ ಗೋಸ್ ಟು ಆಫೀಸ್, ಅವಳು ಆಫೀಸ್ಗೆ ಹೋಗುವುದಕ್ಕಿಂತ ಮುಂಚೆ ಅಡಿಗೆ ಮಾಡಿ ಮುಗಿಸಿರುತ್ತಾಳೆ, ಅಥವಾ ಅಡಿಗೆಯನ್ನ ಮಾಡಿರುತ್ತಾಳೆ. ಮಾಡಿರುತ್ತಾಳೆ ಅಂತಂದ್ರೆ ಏನು, ಇಲ್ಲಿ ಹೇಳಿ ಶಿ ವಿಲ್ ಹ್ಯಾವ್ ಕುಕ್ಡ್, ಅವಳು ಅಡಿಗೆಯನ್ನ ಮಾಡಿರುತ್ತಾಳೆ. ಯಾವಾಗ? ಆಫೀಸ್ಗೆ ಹೋಗುವುದಕ್ಕಿಂತ ಮುಂಚೆ. ಇಲ್ಲಿ ನೋಡಿ, ಶಿ ಗೋಸ್ ಟು ಆಫೀಸ್ ಇಲ್ಲಿ ವಿವರ್ ಸ್ಟ್ರಕ್ಚರ್ ಅನ್ನ ಬಳಸಿ, ಅಂದ್ರೆ ಅವಳು ಆಫೀಸ್ಗೆ ಹೋಗುವುದಕ್ಕಿಂತ ಮುಂಚೆ ಅಡಿಗೆಯನ್ನ ಮಾಡಿ ಮುಗಿಸಿರುವಳು. ಅಂದ್ರೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಥವಾ ಮುಗಿದಿನೂ ಇಲ್ಲ ಕೆಲಸ, ಮುಂದೆ ಅದನ್ನ ಮಾಡಿ ಮುಗಿಸಿರುವಳು ಅಂತ, ಅಥವಾ ನೆಕ್ಸ್ಟ್ ಒಂದ್ ತಾಸು ಬಿಟ್ಟು ಯಾವಾಗ್ಲೇ ಆ ಕೆಲಸದ ಬಗ್ಗೆ ನಾವು ಮಾಡ್ತೇವೆ ಹೇಳ್ತಾ ಇರ್ತೀವಿ. ಅವಾಗ ಈ ಒಂದು ಸ್ಟ್ರಕ್ಚರ್ ಅನ್ನ ನಾವು ಬಳಸಿ ಮಾತಾಡಬೇಕು. ನೆಕ್ಸ್ಟ್, ಐ ವಿಲ್ ಹ್ಯಾವ್ ಫಿನಿಶ್ಡ್ ರೈಟಿಂಗ್ ಅ ಬುಕ್ ಆನ್ ಟೈಮ್. ಐ ವಿಲ್ ಹ್ಯಾವ್ ಫಿನಿಶ್ಡ್ ಮೈ ಫಿನಿಶ್ಡ್ ರೈಟಿಂಗ್ ಅ ಬುಕ್ ಆನ್ ಟೈಮ್, ನಾನು ಸರಿಯಾದ ಸಮಯಕ್ಕೆ ಪುಸ್ತಕ ಬರೆಯುವುದನ್ನ ಮುಗಿಸಿರುತ್ತೇನೆ. ಮುಗಿಸಿರುತ್ತೇನೆ ಅಂದ್ರೆ ಏನು, ನಾನು ಬರಿಬೇಕು, ಆ ಕೆಲಸವನ್ನ ಮಾಡಬೇಕು. ಯಾವ ಕೆಲಸ? ಪುಸ್ತಕವನ್ನ ಬರೆಯುವುದನ್ನ. ಮಾಡಿ ಮುಗಿಸಿರೋದಂದ್ರೆ ಸರಿಯಾದ ಸಮಯಕ್ಕೆ ನಾನು ಮಾಡಿ ಮುಗಿಸಿರುತ್ತೇನೆ, ನಾನು ಇನ್ನು ಸ್ಟಾರ್ಟ್ ಮಾಡಿಲ್ಲ, ಮುಗಿಸಿಯೂ ಕೂಡ ಇಲ್ಲ. ಯಾವುದೇ ಒಂದು ಸಮಯದಲ್ಲಿ ನಾನು ಮಾಡಿರ್ತೇನೆ, ಆ ಕೆಲಸವನ್ನ ಕಂಪ್ಲೀಷನ್ ಮಾಡಿರುತ್ತೇನೆ ಅಂತ ಹೇಳೋದಕ್ಕೆ ಈ ಒಂದು ಸ್ಟ್ರಕ್ಚರ್ ಅನ್ನ ನಾವು ಬಳಸ್ತೇವೆ. ನೆಕ್ಸ್ಟ್ ಎಕ್ಸಾಂಪಲ್, ಬೈ ದ ಎಂಡ್ ಆಫ್ ದಿಸ್ ಇಯರ್, ಬೈ ದ ಎಂಡ್ ಆಫ್ ದಿಸ್ ಇಯರ್, ಈ ವರ್ಷದ ಕೊನೆಗೆ ಶಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಬಿಇ, ಅವಳು ಅವಳ ಕಂಪ್ಲೀಟ್ ಅಂದ್ರೆ ಬಿಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅನ್ನ ಮುಗಿಸಿರುತ್ತಾರೆ. ಬೈ ದ ಎಂಡ್ ಆಫ್ ಇಯರ್ ಅಂದ್ರೇನು, ಈ ವರ್ಷದ ಕೊನೆಗೆ. ನಾವು ಪ್ರಾರಂಭದಲ್ಲಿದ್ದೇವೆ, ವರ್ಷದ ಕೊನೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅಂದ್ರೆ ಡೆಫಿನೆಟ್ ಆಗಿ ಆ ಕೆಲಸವನ್ನು ಮಾಡಿ ಮುಗಿಸಿರ್ತೇವೆ ಅಂತ ನಮಗೆ ಗೊತ್ತಿರುತ್ತೆ. ಅದನ್ನ ಅಡ್ವಾನ್ಸ್ ಆಗಿ ನಾವು ಹೇಳಿಕೆ ಮಾಡ್ತೀವಿ, ಈ ಒಂದು ಸ್ಟ್ರಕ್ಚರ್ ಅನ್ನು ನಾವು
ಬಳಸ್ತೇವೆ. ವಿಲ್ ಹ್ಯಾವ್ ಪ್ಲಸ್ ವಿ ತ್ರೀ ವರ್ಬ್ ಫಾರ್ಮ್ ಅನ್ನು. ಓಕೆ, ಮೆಕ್ಯಾನಿಕ್ ವಿಲ್ ಹ್ಯಾವ್ ರಿಪೇರ್ಡ್ ಬಿಫೋರ್ ಐ ಮೂವ್ ಟು ಗ್ಯಾರೇಜ್. ನಾನು ಗ್ಯಾರೇಜ್ಗೆ ಹೋಗುವುದಕ್ಕಿಂತ ಮುಂಚೆ ಅವನು ರಿಪೇರಿಯನ್ನು ಮಾಡಿ ಮುಗಿಸಿರುತ್ತಾನೆ ಅಥವಾ ಮುಗಿಸಿರುವನು. ಇಟ್ ಮೀನ್ಸ್ ಅಂದ್ರೆ ನಾನಿನ್ನು ಹೋಗಿಲ್ಲ ಅಲ್ಲೇ, ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ಅವನು ಏನ್ ಮಾಡಿರ್ತಾನೆ, ಆ ರಿಪೇರಿಯನ್ನ ಮಾಡಿ ಮುಗಿಸಿರುತ್ತಾನೆ. ಐ ವಿಲ್ ಹ್ಯಾವ್ ಅರೇಂಜ್ಡ್ ದ ಮನಿ ಬೈ ಈವ್ನಿಂಗ್. ಸಾಯಂಕಾಲ ಅನ್ನೋದು ಒಂದು ಫ್ಯೂಚರ್ ಇದೆ. ಈ ಫ್ಯೂಚರ್ ಬಗ್ಗೆ ನಾವು ಹೇಳ್ತೇವೆ, ಇವತ್ತು ಸಾಯಂಕಾಲ ಅನ್ನೋದ್ರೊಳಗೆ ನಾನೆಲ್ಲ ದುಡ್ಡನ್ನು ಅರೇಂಜ್ ಮಾಡಿರ್ತೇನೆ ಅಂದ್ರೆ ನಾನಿನ್ನು ಮಾರ್ನಿಂಗ್ ಅಲ್ಲೇ ಇದ್ದೀನಿ. ಆ ಈವ್ನಿಂಗ್ ಬಂದ್ರೆ ಅದೊಂದು ಫ್ಯೂಚರ್, ಅದನ್ನು ಮಾಡಿ ಮುಗಿಸಿರುತ್ತೇನೆ ಅನ್ನೋದಕ್ಕ ನಾವು ಈಗಲೇ ಏನ್ ಹೇಳ್ತೇವೆ, ಆ ಕೆಲಸದ ಬಗ್ಗೆ ಅಷ್ಟೊತ್ತು ಗಾಲಿ ಮುಗಿಸ್ಬಿಟ್ಟಿರ್ತೇನೆ ಅಂತ ನಾವು ಹೇಳ್ತೇವೆ. ಐ ವಿಲ್ ಹ್ಯಾವ್ ಫಿನಿಶ್ಡ್ ಇಟ್ ವೆನ್ ಯು ಕಾಲ್ ಮೀ. ನೀನ್ ಫೋನ್ ಮಾಡಿದಾಗ ನಾನೆಲ್ಲ ಕೆಲಸವನ್ನು ಮಾಡಿ ಮುಗಿಸಿರ್ತೇನೆ. ಐ ವಿಲ್ ಹ್ಯಾವ್ ಫಿನಿಶ್ ಇಟ್, ನಾನು ಮಾಡಿ ಮುಗಿಸಿರ್ಬೇಕು. ಯಾವಾಗ? ವೆನ್ ಯು ಕಾಲ್ ಮೀ, ನೀನ್ ಯಾವಾಗ ಕಾಲ್ ಮಾಡ್ತೀಯಲ್ಲ ಅವಾಗ ಆಲ್ರೆಡಿ ನಾನೇನ್ ಮಾಡ್ತೇನೆ, ಆ ಕೆಲಸವನ್ನ ಮಾಡಿ ಮುಗಿಸಿರ್ತೇನೆ. ಹೀ ವಿಲ್ ಹ್ಯಾವ್ ರಿಟರ್ನ್ಡ್ ಬೈ ನೆಕ್ಸ್ಟ್ ವೀಕ್. ಅವನು ಮುಂದಿನ ವಾರ ಅನ್ನೋದ್ರೊಳಗೆ ಅವನು ಮರಳಿ ಬಂದಿರುತ್ತಾನೆ. ಅಂದ್ರೆ ಆ ಒಂದು ನಮಗೆ ಗೊತ್ತು ಅವನು ಬರೋದು ಅನ್ನೋದನ್ನ, ಅದನ್ನ ಈಗಲೇ ಏನ್ ಮಾಡ್ತೇವೆ ನಾವು ಪ್ರೆಸೆಂಟ್ ಅಲ್ಲಿ ಆ ಫ್ಯೂಚರ್ ಬಗ್ಗೆ, ಆ ಕಂಪ್ಲೀಷನ್ ಆಗಿರ್ತಕ್ಕಂತ ಕೆಲಸದ ಬಗ್ಗೆ ನಾವು ಮಾತಾಡ್ತೇವಲ್ಲ, ಅವಾಗ ಹೀ ವಿಲ್ ಹ್ಯಾವ್ ರಿಟರ್ನ್ಡ್ ಬೈ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಅನ್ನೋದೇನಲ್ಲಿ ಒಂದು ಫ್ಯೂಚರ್, ದಟ್ ಈಸ್ ಅ ಪಾರ್ಟ್ ಆಫ್ ಫ್ಯೂಚರ್ ಹೌದಲ್ಲ. ಅವಾಗ ಏನ್ ಹೇಳ್ತೇವೆ, ಹೀ ವಿಲ್ ಹ್ಯಾವ್ ರಿಟರ್ನ್ಡ್, ಅವನು ಮರಳಿ ಬಂದಿರ್ತಾನೆ. ಯಾವಾಗ? ಮುಂದಿನ ವಾರ ಅಂದ್ರೆ ಅವನು ಮರಳಿ ಬಂದಿರ್ತಾನೆ. ಮೋಹನ್ ವಿಲ್ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್ ಬೈ ನೆಕ್ಸ್ಟ್ ಮಂತ್. ಮುಂದಿನ ತಿಂಗಳು ಅಂದ್ರೆ ಅವನೇನಂದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರುವನು ಅಂದ್ರೆ ಮುಂದಿನ ತಿಂಗಳು. ಇಟ್ ಮೀನ್ಸ್ ಎ ಫ್ಯೂಚರ್. ಹಿ ವಿಲ್ ಹ್ಯಾವ್ ಪಾಸ್ಡ್ ಎಕ್ಸಾಮ್, ಮುಂದಿನ ತಿಂಗಳು ಅನ್ನೋಷ್ಟರಿಗೆ ಅವನೆಲ್ಲ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಾನೆ. ಅಂದ್ರೆ ಈ ಸ್ಟ್ರಕ್ಚರ್ ಏನಿದೆಯಲ್ಲ, ಈಗ ನೆಕ್ಸ್ಟ್ ಆ ಕೆಲಸದ ಬಗ್ಗೆ ನಾವು ಮಾಡಿ ಮುಗಿಸಿರ್ತೇವೆ ಅಂತ ಹೇಳೋದಕ್ಕೆ ನಾವು ಈ ಒಂದು ಸ್ಟ್ರಕ್ಚರ್ ಯಾವುದು, ವಿಲ್ ಹ್ಯಾವ್ ಪ್ಲಸ್ ವಿ ತ್ರೀ ವರ್ಕ್ ಫಾರ್ಮ್ ಅನ್ನ ಬಳಸಿ ಮಾತಾಡೋದು. ಏನಾಗುತ್ತೆ, ಭವಿಷ್ಯತ್ ಕಾಲದಲ್ಲಿ ಮಾಡಿ ಮುಗಿಸಿರ್ತಕ್ಕಂತ ಕೆಲಸದ ಬಗ್ಗೆ ನಾವು ಈಗಲೇ ಹೇಳ್ತೀವಿ. ಆ ಕೆಲಸ ಮುಂದಿರುತ್ತೆ, ಅದನ್ನ ನಾವಿಷ್ಟಾಗ್ಲೇ ಮಾಡಿ ಮುಗಿಸಿರ್ತೇವೆ, ಅವನು ಅಲ್ಲಿ ಹೋಗಿರ್ತಾನೆ, ಮುಂದಿನ ವಾರ ನಾನು ಅಮೆರಿಕದಲ್ಲಿ ಇರ್ತೇನೆ ಅಂತ ಹೇಳೋದಕ್ಕೆ ನಾವು ಅದನ್ನ ವಿಲ್ ಹ್ಯಾವ್ ಅನ್ನ ಬಳಸಿ ನಾವು ಮಾತಾಡ್ತೇವೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಈ ಒಂದು ಸ್ಟ್ರಕ್ಚರ್ ಯಾವುದು, ವಿಲ್ ಹ್ಯಾವ್ ಪ್ಲಸ್ ವಿ ತ್ರೀ ಒಂದು ವರ್ಕ್ ಫಾರ್ಮ್ ಸ್ಟ್ರಕ್ಚರ್ ಮುಖಾಂತರ ಏನಂತಂದ್ರೆ ವಿಡಿಯೋ ಅದೇ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು, ಅದರ ಅರ್ಥ ಏನಾಗುತ್ತೆ, ಯಾವಾಗ ಬಳಸ್ಬೇಕು ಅನ್ನೋದು ಕೂಡ ನೋಡ್ಕೊಂಡ್ವಿ. ಓಕೆ, ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇದೇ ರೀತಿ ಒಂದು ಕಂಟೆಂಟ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.